ಯುಗಾದಿ ಹಬ್ಬಕ್ಕೆ ಕೇಡಿ ಚಿತ್ರತಂಡ ಸತ್ಯವತಿಯನ್ನು ಸ್ವಾಗತ ಮಾಡಿದೆ. ಎಸ್ ಎಲ್ಲರೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲಂ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ ಬರ್ರಿ. ಎರಡು ಸಾಮ್ರಾಜ್ಯಗಳ ನಡುವೆ ಯುದ್ಧ ಆದ ಮೇಲೆ ಆ ಸಾಮ್ರಾಜ್ಯಗಳಿಗೆ ಒಬ್ಬ ಪವರ್ಫುಲ್ ಸತ್ಯವತಿ ಬೇಕೇ ಬೇಕು. ಆ ಸತ್ಯವತಿಯನ್ನು ಚಿತ್ರತಂಡ ಬರಮಾಡಿಕೊಂಡಿದೆ. ಧ್ರುವ ಸರ್ಜಾ ಅವರ ಮತ್ತೊಂದು ಫ್ಯಾನಿಂಡ್ ಸಿನಿಮಾ ಅಂದ್ರೆ ಅದು ಕೇಳಿ, ಇದಕ್ಕೆ ಡೈರೆಕ್ಷನ್ ಪ್ರೇಮ್ ಅವರು ಮಾಡುತ್ತಿದ್ದಾರೆ. ಇದರಲ್ಲಿ ಕೆಜಿಎಫ್ ನ ಸಂಜಯ್ ದತ್ ಅವರು ಇದ್ದಾರೆ ಮತ್ತು ಕನ್ನಡದ ನಟ ರವಿಚಂದ್ರ ಅವರು ಅಣ್ಣಯ್ಯಪ್ಪ ಎಂಬ ಪಾತ್ರ ಮಾಡುತ್ತಿದ್ದಾರೆ. ಮೊದಲನೇ ವಿಡಿಯೋದಾಗ ಹೇಳದಂಗೆ ಶಿಲ್ಪ ಶೆಟ್ಟಿ ಅವರು ಕೇಳಿ ಸಿನಿಮಾದ ಹೀರೋಯಿನ್ ಆಗಿದ್ದಾರೆ. ಕೇಳಿ ಚಿತ್ರತಂಡ ಹೀರೋಯಿನಿಯ ಫಸ್ಟ್ ಲುಕ್ ರಿವೀಲ್ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ಹದಿನೇಳು ವರ್ಷದ ಬಳಿಕ ಶಿಲ್ಪಾ ಶೆಟ್ಟಿ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ. ಶಿಲ್ಪಾ ಶೆಟ್ಟಿ ಅವರು ಕನ್ನಡ ಚಿತ್ರರಂಗಕ್ಕೆ ಹೊಸಬರೇನಲ್ಲ, ಈಗಾಗಲೇ ಮೂರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಂದರೆ 2005 ತೆರೆ ಕಂಡ ಆಟೋ ಶಂಕರ್ ಕೊನೆಯ ಸಿನಿಮಾ, 1998 ಪ್ರೀತ್ಸೋ ತಪ್ಪ ಈ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಶಿಲ್ಪಾ ಶೆಟ್ಟಿ ಅವರು ಎಂಟ್ರಿ ಕೊಟ್ಟಿದ್ದರು. ಮತ್ತೆ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರ ಜೊತೆ ಒಂದಾಗೋನೊಬ್ಬ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಬಂದಿದ್ದರು. ಆ ಬಳಿಕ 2005 ಉಪ್ಪಿಯವರ ಜೊತೆ ಆಟೋ ಶಂಕರ್ ಸಿನಿಮಾದಲ್ಲಿ ನಟಿಸಿದ್ದರು. ಕೇಡಿ ಸಿನಿಮಾದ ಹೀರೋಯಿನಿಯ ಸತ್ಯವತಿ ಫಸ್ಟ್ ಲುಕ್ ಬಿಡುಗಡೆ ಆಗಿದೆ. ಸತ್ಯವತಿ ಫಸ್ಟ್ ಲುಕ್ ಹೇಗಿದೆ ಅಂತ ಕಮೆಂಟ್ ಮೇಲೆ ಆಗಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.